ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟೆಲಿಗ್ರಾಮ್ನಲ್ಲಿ ಬಾಟ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು, ನೋಡಿ ನಾನು ಬಾಟ್ಸನ್ನು ಕ್ರಿಯೇಟ್ ಮಾಡಿದ್ದೇನೆ. ಸೊ ಸ್ಟಾರ್ಟ್ ಅಂತ ಕ್ರಿಯೇಟ್ ಮಾಡಿದೆ ನೋಡಿ, ಈ ರೀತಿ ಒಂದು ಮೆಸೇಜನ್ನು ಬರ್ತದೆ. ಸೊ ನಿಮಗೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ. ನೀವು ಸರ್ಚ್ ಬಾರ್ ಮೇಲೆ ಬಾಟ್ ಫಾದರ್ ಅಂತ ಸರ್ಚ್ ಮಾಡಿ. ಸೊ ನಿಮಗೆಲ್ಲ ನೋಡಿ ಬ್ಲೂ ಟಿಕ್ ವೆರಿಫೈ ಆಗಿದೆ ಬಾಟ್ ಫಾದರ್ ಅಂತ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ನ್ಯೂ ಬಾಟ್ ಅಂತ ಕಾಣಿಸ್ತು ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಾವು ನೇಮನ್ನು ಚೂಸ್ ಮಾಡೋಣ. ಸೊ ಯಾರು ಹಿಡಿದಂಥ ನೇಮನ್ನು ಇಲ್ಲಿ ಚೂಸ್ ಮಾಡೋಣ ನೋಡಿ. ನಾವೊಂದು ನೇಮನ್ನು ಚೇಂಜ್ ಮಾಡ್ತೇನೆ, ಹಿಂಗೆ ಎಕ್ಸಾಂಪಲನ್ನು ತಗೊಳ್ತಿದ್ದೇನೆ. ಸೊ ಈ ನೇಮ್ ಸೂಟ್ ಆಗ್ತಿದೆ, ಯಾರು ಯೂಸ್ ಮಾಡ್ತಿಲ್ಲ. ನಂತರ ನೀವು ಏನು ಮಾಡಿ ಅಂದರೆ ಸ್ಪೇಸನ್ನು ಕೊಡಬೇಕಾಗಿಲ್ಲ. ಸೊ ಇದನ್ನು ಕಾಪಿ ಮಾಡ್ಕೊಳ್ತೇನೆ. ಸೊ ನಂತರ ನಾವೊಂದು ಇಲ್ಲಿ ಬಾಟ್ ಅಂತ ಈ ಥರ ಬರೀತೇನೆ. ಈಗ ನೋಡಿ ಹೆಸರು ಓಕೆ ಆಗಿದೆ, ಮೆಸೇಜ್ ಬಂದಿದೆ ಫ್ರೆಂಡ್ಸ್. ಸೊ ಇವಾಗ ನಾವು ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಈ ಒಂದು ಮೆಸೇಜ್ನ ಕಾಪಿ ಮಾಡಿಕೊಂಡ ನಂತರ ನಾವಿಲ್ಲಿ ಈಗ ನಾವು ಲೈವ್ ಗ್ರಾಮ್ ಬಾಟ್ ಅಂತ ಸರ್ಚ್ ಮಾಡಿ ನೋಡಿ, ಇಲ್ಲಿ ಮೊದಲನೇದೇ ಬಂದಿದೆ ಲೈವ್ ಗ್ರಾಮ್ ಬಾಟ್ ಅಂತ. ಸೊ ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡೋಣ. ಸೊ ನಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡೋಣ. ಸೊ ಈಗಿಲ್ಲ ಆ್ಯಡ್ ಬಾಟ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಗ್ರ್ಯಾಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಸೊ ಈಗ ನಾವು ಅಲ್ಲಿ ಕಾಪಿ ಮಾಡ್ಕೊಂಡಿದ್ದ ಮೆಸೇಜನ್ನು ಇಲ್ಲಿ ನಾವೀಗ ಪೇಸ್ಟ್ ಮಾಡೋಣ. ಸೊ ನಾವಿಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ಫ್ರೆಂಡ್ಸ್, ಆ ಒಂದು ಟೋಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಟೋಕನ್ ಕಾಣಿಸ್ತೀವಿ ನೋಡಿ, ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೋಡ್ತಾರೆ ಬಂದು ನಮಗಿಲ್ಲಿ ಈಗ ಟೋಕನ್ ಸಿಗ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ, ಈಗ ಸೆಂಡ್ ಆಗಿದೆ, ವೇಟ್ ಮಾಡೋಣ ನೋಡಿ. ಈಗ ನಮಗೆ ಮೆಸೇಜ್ ಬಂದಿದೆ ಸಕ್ಸಸ್ ಅಂತ. ಸೊ ನಾವೀಗ ಬೂಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡೋಣ. ನಮಗಿಲ್ಲಿ ಏನು ಬೇಕಾದರೂ ನಾವು ಇಲ್ಲಿ ಲೋಕಲೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಾವು ಬೇಕಾದ್ದನ್ನು ನಾವು ಬರೀಬೋದು. ಸೊ ನಾವೀಗಲ್ಲಿ ಬರೀತೇನೆ. ಸೊ ಹಾಯ್ ಹಾಯ್ ಫ್ರೆಂಡ್ ಅಂತ ಬರೀತೇನೆ ನೋಡಿ. ಸೊ ನಿಮ್ಗೆ ಏನಾದರೂ ಪ್ರಮೋಷನ್ ಬೇಕಿದ್ರೆ ನೀವು ಮಾಡ್ಬೋದು, ಲಿಂಕ್ ಕೂಡ ಕಳಿಸ್ಕೊಳ್ಬೋದು. ಹಾಗೂ ಲಿಂಕ್ ನಿಮ್ಮ ಚಾನೆಲ್ ಯೂಟ್ಯೂಬ್ ಚಾನೆಲ್ ಇದ್ದರೆ ಅಥವಾ ನಿಮ್ದು ಇನ್ನೊಂದು ಯಾವುದಾದ್ರೂ ಬ್ಲಾಗ್ ಯಾವ್ದಾದ್ರು ಇದ್ದರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಕೆಳಗಡೆ ಎಲ್ಲ ಡೀಟೇಲ್ಸ್ ಕೊಡ್ಬೋದು. ಸೊ ನಾನೀಗ ಸೆಂಡ್ ಮಾಡ್ತೇನೆ. ಸೊ ಈಗ ಅದು ಸೇವ್ ಆಗಿದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಬನ್ನಿ, ನಿಮಗೆ ಕಾಣಿಸ್ತೇನೆ ನೋಡಿ, ಇನ್ನೊಂದು ಚಾನೆಲ್ ಮೇಲೆ ಕ್ಲಿಕ್ ಮಾಡಿ ಕಾಣಿಸ್ತೇನೆ. ನೋಡಿ ಇಲ್ಲಿ ಬಂದಿದೆ, ಈಗ ನಾನು ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಆಟೋಮೆಟಿಕ್ಕಾಗಿ ಇಲ್ಲಿ ಹೈ ಫ್ರೆಂಡ್ ಅಂತ ಬಂದಿದೆ. ಸೊ ನಿಮಗೀಗ ಮತ್ತು ಸೆಟ್ಟಿಂಗ್ಸನ್ನು ಯಾವ ರೀತಿ ಚೇಂಜ್ ಮಾಡೋದನ್ನ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಬ್ಯಾಕಿಗೆ ಬಂದುಬಿಟ್ಟು, ಸೊ ಅಲ್ಲಿ ಬ್ರಾಡ್ಕಾಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ, ಸ್ಟಾರ್ಟ್ ಅಂತ ಮಾಡೋಣ. ಸೊ ನೀವಿಲ್ಲಿ ಮೆಸೇಜ್ ಮಾಡ್ಬೋದು, ನಾನು ಇಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ ಮಾಡ್ತೇನೆ. ಸೊ ಅದನ್ನು ಈಗ ಕ್ಲಿಕ್ ಮಾಡ್ತೇನೆ. ಸೊ ಡನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅದನ್ನು ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈ ಒಂದು ಮೆಸೇಜಿಗೆ ಎಲ್ಲರಿಗೂ ಹೋಗುತ್ತೆ ನೋಡಿ, ನಿಮಗೂ ಕೂಡ ಬಂದಿದೆ ಆಟೋಮೆಟಿಕ್ಕಾಗಿ. ಇದು ಯಾರನ್ನ ನಿಮ್ಮ ಬಾಟನ್ನು ಯೂಸ್ ಮಾಡ್ತಿದ್ದೆ ನೋಡಿ, ಅವರೆಲ್ಲರಿಗೂ ಮೆಸೇಜ್ ಏನು ಹೋಗ್ತದೆ ಇದೊಂದು. ಸೊ ಇದಿಷ್ಟು ಫ್ರೆಂಡ್ಸ್, ಯಾವ ರೀತಿ ಬಾಟನ್ನು ಕ್ರಿಯೇಟ್ ಮಾಡೋದಂತ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.